ಮಿತ್ರರೇ ನಮಸ್ತೆ. ಇವತ್ತು ಶಿವಗಂಗೆಯ ಗಿರಿ ಪ್ರದಕ್ಷಿಣೆಯಲ್ಲಿ ಇದ್ದಾಗ ಶಿವನ ಹಿಂಭಾಗ ಬಂದಾಗ ಇಲ್ಲೊಂದು ಅದ್ಭುತವಾದಂತಹ ಸ್ಥಳ ಕಾಣಿಸ್ತು. ಈ ಸ್ಥಳದ ಹೆಸರು ಮುದಿರೇಶ್ವರ ಲಿಂಗ ಅಂತ ಈ ಪರಮೇಶ್ವರನನ್ನ ಕರೀತಾರೆ. ಇಲ್ಲಿ ಪವಿತ್ರವಾದಂತ ಮೋದ್ಗಲ್ ತೀರ್ಥ ಕೂಡ ಇದೆ. ನೋಡಿ, ಇದು ಏನ್ ನೋಡ್ತಿದ್ದೀರಿ ನೀವು, ಮೋದ್ಗಲ್ ತೀರ್ಥ. ಈ ಮೋದ್ಗಲ್ ತೀರ್ಥ ತುಂಬಾ ಪವಿತ್ರವಾಗಿರುವಂತಹ ಮತ್ತೆ ಈ ನೀರು ಕೂಡ ಅಷ್ಟೇ ಪರಿಶುದ್ಧವಾಗಿರುವಂತಹ ನೀರು. ನೋಡಿ, ಆಗಿನ ಕಾಲದಲ್ಲಿ ಈ ತರ ಗುಹೆಗಳನ್ನ ಮಾಡ್ತಿದ್ರು. ನಾವು ಬಗ್ಗಿ ಹೋಗ್ಬೇಕು ಅಂತ ಇಲ್ಲಿ ಸ್ವಲ್ಪ ಕತ್ಲು, ಇದು ಒಳಗಡೆ ನೀರ್ ಕಾಣ್ತಿದೆ. ತುಂಬಾ ಎಷ್ಟು ತಣ್ಣಗಿದೆ ಅಂತಂದ್ರೆ ಅದನ್ನ ಹೆಣತೀರೋದು ಮತ್ತೆ ಅಷ್ಟೇ ಪರಿಶುದ್ಧವಾಗಿದೆ. ನೋಡಿ, ಮತ್ತೆ ದ್ವಾರದ ಬಾಗಿಲು ಅತ್ಯಂತ ಕಿರಿದು. ಈ ಮೋದ್ಗಲ್ ತೀರ್ಥದಿಂದ ಮುಂದೆ ಬಂದಾಗ ಸ್ವಾಮಿ ಮುದಿರೇಶ್ವರನ ಸನ್ನಿಧಾನ ಸಿಗುತ್ತೆ. ಇಲ್ಲಿ ಮಹಾಗಣಪತಿ, ಇದು ಶ್ರೀ ಬಂಧಿ ಬಸವ. ಇದು ಮುದಿರೇಶ್ವರ ಸ್ವಾಮಿ. ಆ ನಂತರದಲ್ಲಿ ಈ ಜಾಗಕ್ಕೆ ವಿಶೇಷವಾದಂತಹ ಒಂದು ಸಾನ್ನಿಧ್ಯ ಮತ್ತೆ ಸನ್ನಿಧಾನ ತಂದುಕೊಟ್ಟಂತಹ ಮಹರ್ಷಿ ಶ್ರೀ ಮೋದ್ಗಲ್ಯೇಶ್ವರ ತೀರ್ಥರು. ಅರೆ, ಮೋದ್ಗಲ್ಯ ಮಹರ್ಷಿ ಈ ಜಾಗದಲ್ಲಿ ತಪಸ್ಸನ್ನ ಮಾಡಿ ಐಕ್ಯರಾದಂತಹ ಜಾಗ, ತುಂಬಾ ವಿಶೇಷವಾದಂತಹ ಜಾಗ. ಮತ್ತೆ ಈ ಜಾಗದಲ್ಲಿ ಒಂದು ಶಿವಲಿಂಗ ಕೂಡ ಇದೆ. ಈ ಭಾಗದಲ್ಲಿ ಒಂದು ಶಿವಲಿಂಗ ಭೈರವೇಶ್ವರ. ಇದು ಪವಿತ್ರವಾಗಿರುವಂತಹ ಸನ್ನಿಧಾನ. ಇದು ಒಂದು ಬಾರಿ ದಯಮಾಡಿ ಈ ಈ ಭಾಗಕ್ಕೆ ಬಂದು ಈ ಮುದಿರೇಶ್ವರನ ಸನ್ನಿಧಾನವನ್ನು ಒಂದ್ಸಲಿ ದರ್ಶನ ಮಾಡ್ಕೊಂಡೋಗಿ.